ಹೊಸದುರ್ಗದಲ್ಲಿ ಗುಮ್ಮಕ್ಕೆ ರೆಡಿಯಾಗಿದ್ಯಾ ಗುಳಿ ಲಿಂಗಮೂರ್ತಿ ವಿರುದ್ಧ ಹೇಗಿದೆ ಶೇಖರ್ ಲೆಕ್ಕಾಚಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ರಾಜ್ಯದ ಒಂದಷ್ಟು ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದಷ್ಟು ಕ್ಷೇತ್ರಗಳು ಬೇರೆ ವಿಚಾರದಲ್ಲಿ ಸುದ್ದಿಯಲ್ಲಿವೆ ಅಂದರೆ ಟಿಕೆಟ್ ವಂಚಿತರಾಗಿರೋ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿರೋ ಅಭ್ಯರ್ಥಿಗಳು ಹೇಗೆ ಸದ್ದು ಮಾಡ್ತಾರೆ ಅಂತ ಫಸ್ಟ್ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದು ಪಕ್ಷೇತರ ಅಭ್ಯರ್ಥಿಗಳಾಗಿ ಗೆದ್ದು ನಂತರ ಅವರಿಗೆ ಬಿಜೆಪಿ ಅವಕಾಶವನ್ನು ಕೊಟ್ಟು ಅವರಿಂದ ಬಿಜೆಪಿ ಗೆಲ್ತು ಬಿಜೆಪಿಯಿಂದ ಅವ್ರು ಗೆಲ್ಲ ಆದರೆ ಕೊನೆ ಕ್ಷಣದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅವಕಾಶ ಕೊಡಲಿಲ್ಲ ಅದರಲ್ಲಿ ಮುಖ್ಯವಾಗಿ ಹೊಸದುರ್ಗದ ಗೂಳಿಹಟ್ಟಿ ಶೇಖರ್ ಹೌದು ವೀಕ್ಷಕರೇ ಇಂಡಿವಿಜುವಲ್ ಆಗಿ ಅಂದರೆ ಇಂಡಿಪೆಂಡೆಂಟ್ ಆಗಿ ಗೆದ್ದು ಸಚಿವರಾಗಿದ್ದವರನ್ನ ಬಿಜೆಪಿಗೆ ಗಾಳ ಹಾಕಿ ಎರಡು ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ಕೊತ್ತು ಕೊಡ್ತು ಗೂಳಿಹಟ್ಟಿ ಶೇಖರ್ ಗೆದ್ದರು ಆದರೆ ಈ ಬಾರಿ ಕೊಡಲಿಲ್ಲ ಲಿಂಗಮೂರ್ತಿಗೆ ಟಿಕೆಟನ್ನು ಕೊಟ್ಟಿದೆ ಚಿತ್ರದುರ್ಗದ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹೀಗಾಗಿ ಗೂಳಿಹಟ್ಟಿ ಪಕ್ಷೇತರವಾಗಿ ನಿಂತಿದ್ದಾರೆ ಗೂಳಿ ಹೇಗೆ ಗುಮ್ಮುತ್ತೆ ಅನ್ನೋದು ಈಗ ನಡೀತಿರುವಂಥ ಚರ್ಚೆ ಹೌದು ವೀಕ್ಷಕರೇ ಬಿಜೆಪಿಯಿಂದ ಎಸ್ ಲಿಂಗಮೂರ್ತಿ ಕಾಂಗ್ರೆಸ್ ಬಿ ಜಿ ಗೋವಿಂದಪ್ಪ ಹಾಗೆ ಜೆ ಡಿ ಎಸ್ ಇಂದ ಎಂ ತಿಪ್ಪೇಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೂಳಿಹಟ್ಟಿ ಶೇಖರ್ ಗೂಳಿಹಟ್ಟಿ ಶೇಖರ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಗೂಳಿಹಟ್ಟಿ ಶೇಖರ್ ಯಾವತ್ತಿಗೂ ಕೂಡ ವ್ಯಕ್ತಿಯಾಗಿ ಗುರುತಿಸ್ಕೊಂಡವರು ಶಕ್ತಿಯಾಗಿ ಗುರುತಿಸ್ಕೊಂಡವರು ಯಾವುದೇ ಪಕ್ಷದ ಯಾವುದೇ ಚಿಹ್ನೆ ಅವಶ್ಯಕತೆ ಅವರಿಗೆ ಇರಲಿಲ್ಲ ಈ ಬಾರಿ ಗೂಳಿಹಟ್ಟಿ ಶೇಖರ್ ಬಿಜೆಪಿಗೆ ಸರಿಯಾದ ಪಾಠ ಕಲಿಸ್ತಾರ ಗೂಳಿಹಟ್ಟಿ ಶೇಖರ್ ಹೊಸ ಗೆಲುವನ್ನು ದಾಖಲಿಸ್ತಾರಾ ಇನ್ನಿರೋದು ಕೆಲವೇ ಗಂಟೆಗಳ ಆ ಕೆಲವೇ ಗಂಟೆಗಳಲ್ಲಿ ಗೂಳಿಹಟ್ಟಿ ಶೇಖರ್ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅಥವಾ ಗೂಳಿಹಟ್ಟಿ ಶೇಖರ್ ಕೊಡುವಂತ ತೆಗೆದುಕೊಳ್ಳುವಂತ ಮತಗಳು ಬಿಜೆಪಿಯ ಮತಗಳ ಅಥವಾ ಕಾಂಗ್ರೆಸ್ನ ಮತಗಳ ಅಥವಾ ಜೆ ಡಿ ಎಸ್ನ ಮತಗಳ ಅಥವಾ ತಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ತಗೋತಾರ ಒಂದಂತೂ ನಿಜ ಬಿಜೆಪಿಗೆ ಗೂಳಿಹಟ್ಟಿ ಶೇಖರ್ ಒಂದಷ್ಟು ಟಾಸ್ಕ್ ಒಂದಷ್ಟು ಟಫ್ ಫೈಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ರೀತಿ ಜೆ ಡಿ ಎಸ್ ಬಿ ಜೆ ಪಿ ಟಿಕೆಟ್ ಸಿಗದೆ ಜೆ ಡಿ ಎಸ್ಗೆ ಹೋದಂಥ ಎಂ ಪಿ ಕುಮಾರಸ್ವಾಮಿ ಕೂಡ ಮೂಡಿಗೆರೆಯಲ್ಲಿ ಏನು ಮಾಡ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಗೂಳಿ ಗುಮ್ಮತ್ತ ಸೈಲೆಂಟ್ ಆಗಿದ್ದರೆ ಬಸವ ಎದ್ದು ನಿಂತರೆ ಗೂಳಿ ಏನು ಮಾಡುತ್ತೆ ಹೊಸದುರ್ಗದಲ್ಲಿ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕಂತ ತಿಳಿಸಿ ಮತದಾನವನ್ನು ಮಾಡುವಂಥ ಸಮಯ ಕೆಲವೇ ಕೆಲ ಗಂಟೆಗಳು ಬಾಕಿ ಇದೆ ದಯವಿಟ್ಟು ಓಟ್ ಹಾಕದೇ ಇರಬೇಡಿ ಓಟ್ ಹಾಕದೆ ಯಾರನ್ನು ಟೀಕಿಸಬೇಡಿ ಪ್ರತಿಯೊಂದು ಮತ ಕೂಡ ತುಂಬ ಮುಖ್ಯ ಮತವನ್ನು ದಾನ ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ